Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಐ ಆಮ್ ರಿಯಲಿ ಸಾರಿ ಪೂರ್ಣಿಮಾ, ನಿಮ್ಮ ಮಿಸ್ಕ್ಯಾರೇಜ್ ಟೈಮಲ್ಲಿ ನಾನು ಊರಲ್ಲಿರಲಿಲ್ಲ, ಎಮರ್ಜೆನ್ಸಿ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಇಟ್ಸ್ ಓಕೆ ಡಾಕ್ಟರ್. ನೀವು ವರಿ ಮಾಡೋ ಅಗತ್ಯ ಇಲ್ಲ, ಇನ್ನೂ ಚಿಕ್ಕ ವಯಸ್ಸಲ್ವಾ, ಯು ಆರ್ ರಿಕವರಿಂಗ್ ಫಾಸ್ಟ್, ಏನೂ ಸಮಸ್ಯೆ ಇಲ್ಲ. ಡಾಕ್ಟರ್, ಮತ್ತೆ ಕನ್ಸೀವ್ ಆಗ್ಬೋದು ಅಲ್ವಾ? 100%. ಅದನ್ನೇ ನಾನು ಹೇಳಿದ್ದು. ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು, 6 ತಿಂಗಳು ವೇಟ್ ಮಾಡಿ, ಆಮೇಲೆ ಒಂದ್ಸತಿ ಕನ್ಸಲ್ಟೇಷನ್ ಬನ್ನಿ. ಶೋರ್ ಡಾಕ್ಟರ್, ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಇನ್ನೂ ಕ್ಲೋಸ್ಲಿ ಮಾನಿಟರ್ ಮಾಡೋಣ. ಡಾಕ್ಟರ್ ಪ್ಲೀಸ್ ಡೋಂಟ್ ಮೈಂಡ್, ಈ ಸಲ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಾದ್ರೆ ಮುಂದಿನ ಸಲ ಪ್ರಿಕಾಷನ್ ತಗೊಂಬೋದು ಅಂತ. ನಾನು ಊರಲ್ಲಿರಲಿಲ್ಲ, ಬಟ್ ನಮ್ಮ ಕೊಲೀಗ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದೆ, ಅಂಡ್ ಆಫ್ ಕೋರ್ಸ್ ಅವರ ರಿಪೋರ್ಟ್ ಕೂಡ ಸ್ಟಡಿ ಮಾಡಿದೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಕೊರತೆಯಿಂದ ಹೀಗಾಗಿದೆ. ಅದರ ಕೊರತೆ ಆಗೋದಕ್ಕೆ ಏನು ಕಾರಣ ಡಾಕ್ಟರ್? ಯೂಶಲಿ ಟ್ಯಾಬ್ಲೆಟ್ನಲ್ಲಿ ಡೋಸೇಜ್ ಹೆಚ್ಚು ಕಮ್ಮಿ ಆದರೆ ಅಥವಾ ಡಯೆಟ್ನಲ್ಲಿ ಇದ್ದಕ್ಕಿದ್ದಾಗೆ ಬದಲಾವಣೆ ಆದರೆ ಈ ರೀತಿ ಆಗುತ್ತೆ. ಓಕೆ ಡಾಕ್ಟರ್, ಮುಂದಿನ ಸಲ ಖಂಡಿತವಾಗ್ಲೂ ಕೇರ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಸಿರಿ, ಹೊರಣ್ವಾ. ಥ್ಯಾಂಕ್ ಯು ಡಾಕ್ಟರ್. ಶೂಟಿಂಗ್ ನೋಡೋಣ ಅಂತ ಬಂದ್ರೆ ಇನ್ನೂ ಸ್ಟಾರ್ಟೇ ಮಾಡಿಲ್ವಲ್ಲೇ. ಪಾಪ, ಅವ್ರಿಗೆ ಯಾರೋ ಗೆಸ್ಟ್ ಇನ್ನೂ ಬಂದಿರ್ಲು ಅಂತೆ. ಇನ್ನೊಂದು ಸ್ವಲ್ಪ ಕಾರಣ ಅಲ್ವಾ? ಸಾರಿ, ನಮ್ಮ ಗೆಸ್ಟ್ ಬರೋದು ಸ್ವಲ್ಪ ತಡ ಆಗ್ತಾ ಇದೆ. ಗೆಸ್ಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೋದು? ನಮ್ಮಲ್ಲೇ ಯಾರನ್ನಾದ್ರೂ ಗೆಸ್ಟ್ ಆಗಿ ಮಾಡ್ಬೋದಲ್ವಾ? ಯೂಶಲಿ ನೋಡಕ್ ಚೆನ್ನಾಗಿರೋರ್ನೇ ಮಾಡ್ತಾರೆ, ಸೊ ಪಕ್ಕ ನಾನೇ. ನಾವೊಂದು ಯೋಚನೆ ಮಾಡಿದ್ದೀವಿ, ಹೇಗಿದ್ರು ನೀವೆಲ್ಲ ಸೆಟ್ಟಿಗೆ ಬಂದಿದ್ದೀರಿ, ನಿಮ್ಮಲ್ಲೇ ಎಷ್ಟೋ ಜನ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತೀರಿ, ಆದ್ರಿಂದ ನಿಮ್ಮಲ್ಲೇ ಒಬ್ಬರನ್ನ ನಮ್ಮ ಗೆಸ್ಟ್ ಆಗಿ ಮಾಡೋಣ ಅಂತ. ನಮ್ಮ ಡೈರೆಕ್ಟರ್ ಹತ್ರನೂ ಮಾತಾಡಿದ್ದೀನಿ, ಅವರು ಒಪ್ಪಿದ್ದಾರೆ. ನಿಮಗೆಲ್ಲ ಏನು ಅಭ್ಯಂತರ ಇಲ್ಲ ಅಂದರೆ ಇವತ್ತಿನ ನಮ್ಮ ಗೆಸ್ಟು ತುಳಸಿ ಅವರು. ಸತ್ತಣ್ಣ, ಇದು ಆನೆ ಅಂದ್ರೆ ಇಲ್ಲಿದೆ ನೋಡು. ಇದು ಅಡ್ಡನು ಹೋಗ್ಬೋದು, ಸೀದಾನು ಹೋಗ್ಬೋದು. ಆನೆ ಸೀದಾ ಹೋಗ್ಬೋದು. ಏ ಸತ್ತಣ್ಣ, ಬೋರ್ಡ್ ಒಳಗೆ ಇರಬೇಕು, ಬೋರ್ಡ್ ಹೊರಗೆ ತರೋ ಆಗಿಲ್ಲ. ಅಲ್ಲ ಕಣೋ, ಆನೆ ನಡೆದಿದ್ದೇ ದಾರಿ ಅಂತೀವಿ. ಒಳ್ಳೆ ಸತ್ತಣ್ಣ. ಈ ಕುದುರೆ ನೋಡು, ಎಲ್ ಶೇಪ್ ಅಲ್ಲೇ ಮುಂದುವರಿಯುತ್ತೆ. ಅದಕ್ಕೇನು ಬಂದಾಡಿ ನೆಟ್ಟಿಗೆ ಹೋಗೋದಕ್ಕೆ, ಅದಕ್ಕೇನು ರೋಗ? ಮಜಾ ಇರುತ್ತೆ ದತ್ತಣ್ಣ ನೋಡು ಹೀಗೆ. ಅಷ್ಟೇನಾ, ಈ ಇಂಟರ್ನೆಟ್ ಬಂದ ಮೇಲೆ ಯಾರು ಯಾವ ವಿದ್ಯೆ ಬೇಕಾದ್ರೂ ಕಲಿಬಹುದು. ಇದನ್ನ ಹೀಗೆ ಅಡ್ಡಡ್ಡ ಉದ್ದುದ್ದ ನಡೆಸ್ಬೇಕು ಅಷ್ಟೇ ತಾನೇ. ಇದ್ಯಾವ ದೊಡ್ಡ ಬ್ರಹ್ಮ ವಿದ್ಯೆ ಅಂತ ಆ ಚಪ್ಪಲಿ ಕಳ್ಳ ನನಗೆ ಇದನ್ನು ಕೊಟ್ಟಪ್ಪ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಈ ಚೆಸ್ ಬುದ್ಧಿವಂತರ ಆಟ ಅಂತೆ, ಅವನು ನಿನಗೆ ಹ್ಯಾಂಗ್ ಕೊಟ್ಟ? ಏನಂದೆ ನೀನು? ಅಯ್ಯೋ ಮಾಧವ್ ಅವ್ರೆ, ನಾನ ನನ್ಗಿದೆಲ್ಲ ಅಭ್ಯಾಸನೇ ಇಲ್ಲ, ನನ್ ಕೆಲ್ಸ ಸಾಧ್ಯನೇ ಇಲ್ಲ. ಮೊದಲನೇ ಎಪಿಸೋಡ್ ಮಾಡುವಾಗ ನನಗೂ ಏನು ಅಭ್ಯಾಸ ಇರಲಿಲ್ಲ. ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರ ಅನ್ನೋದು ನನಗೆ ಗೊತ್ತು. ಮನೇಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀರಾ, ಸಂಭಾಳಿಸ್ತೀರಾ, ಅಂದಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ನೀವೇ ಸರಿಯಾದ ಗೆಸ್ಟ್. ದಯವಿಟ್ಟು ಮಾಧವ್ ಅವರೇ ಒತ್ತಾಯ ಮಾಡಬೇಡಿ, ನನಗೆ ಇಲ್ಲಿಗೆ ಬರುವಾಗಲೇ ಕೈ ಕಾಲು ನಡುಗ್ತಾ ಇತ್ತು. ಇನ್ನು ಶೂಟಿಂಗ್ ಅಂದರೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ತುಳಸಿಯವರೇ, ನೀವು ಮಾತ್ರ ಅಲ್ಲ,
ನಿಮ್ ತರ ಯಾವುದೇ ಕ್ರೆಡಿಟ್ ಬಯಸದೆ ಮನೇನ ಮ್ಯಾನೇಜ್ ಮಾಡ್ಕೊಂಡಿರುವ ಬೇರೆ ಬೇರೆ ಗೃಹಿಣಿಯರನ್ನ ಈ ಕಾರ್ಯಕ್ರಮಕ್ಕೆ ಕರೆಸೋ ಪ್ಲಾನ್ ಇದೆ. ಅದಕ್ಕೆ ಇವತ್ತು ನೀವೇ ಯಾಕೆ ನಾಂದಿ ಹಾಡಬಾರ್ದು? ನಿಮ್ ಮಾತು ಸತ್ಯ ಮಾಧವ್ ಅವರೇ, ಆದ್ರೆ ನನಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ. ಡೋಂಟ್ ವರಿ, ಮೊದ್ಲಿಗೆ ಹೀಗಾಗುತ್ತೆ, ಮಾತಾಡ್ತಾ ಆಡ್ತಾ ಅಭ್ಯಾಸ ಆಗತ್ತೆ. ತುಳಸಿ, ಅಷ್ಟು ಹೇಳ್ತಿದಾರಲ್ಲ, ನೀನು ಹೋಗು. ಎಷ್ಟೋ ಜನಕ್ಕೆ ನಯಾ ಪೈಸದ ಅಡುಗೆ ಮಾಡೋಕೆ ಬರದೇ ಇದ್ರೂ ಟಿ ವಿಲಿ ಕಾಣಿಸ್ಕೋಬೇಕು ಅಂತಾನೆ ಸುಳ್ಳು ಹೇಳ್ತಿರ್ತಾರೆ. ಅಂಥದ್ರಲ್ಲಿ ನೀನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ ತುಳಸಿ, ಹೋಗು. ಆದರೂ ಅಮ್ಮ, ಮಾವ ಏನಂತಾರೋ? ದತ್ತಣ್ಣನ ಹತ್ರ ನಾನು ಇವರು ಮಾತಾಡ್ತೀವಿ ಬಿಡು, ಇಂಥ ಅವಕಾಶ ಮತ್ತೆ ಸಿಗಲ್ಲ ತುಳಸಿ. ಅಲ್ಲಮ್ಮ, ಮಾವಂಗೆ ಒಂದು ಫೋನ್ ಮಾಡ್ತೀನಿ, ಅವ್ರು ಏನು ಹೇಳ್ತಾರೋ ಆಮೇಲೆ ನೋಡೋಣ. ಇಲ್ಲೆಲ್ಲೂ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ತಿದ್ರಲ್ಲ ತುಳಸಿ, ನೀನು ತಲೆ ಕೆಡಿಸ್ಕೋಬೇಡ. ಪಾಪ ಮಾಧವ್ ಸಾರು ಅಷ್ಟೊಂದು ಒತ್ತಾಯ ಮಾಡಿದ್ರಲ್ಲ, ಪಾಪ ಅವ್ರಿಗೆ ಯಾರು ಗೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ನೋಡಿ ತುಳಸಿ ಅವರೇ, ಒತ್ತಾಯ ಮಾಡ್ತಿದ್ದೀನಿ ಅಂತ ಅನ್ಕೋಬಿಡಿ. ಪ್ರತಿಯೊಬ್ಬ ಗೃಹಿಣಿಗೆ ಏನೇನೋ ಆಸೆ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಆದರೆ ತನ್ನ ಮನೆ ತನ್ನವರು ಅನ್ನೋ ಜವಾಬ್ದಾರಿಯಲ್ಲಿ ತನ್ನದೂ ಒಂದು ಬದುಕಿದೆ ಅನ್ನೋದನ್ನು ಮರೆತು ಬಿಡ್ತಾರೆ. ಇದು ಬರೀ ನಿಮ್ಮ ಕತೆ ಅಲ್ಲ, ನಿಮ್ಮಂಥ ಲಕ್ಷಾಂತರ ಗೃಹಿಣಿಯರ ಕತೆ. ಅವರಿಗೆಲ್ಲ ನೀವೇ ಯಾಕೆ ಸ್ಫೂರ್ತಿಯಾಗಬಾರ್ದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.